ತಮಿಳುನಟ ಧನುಷ್ ರವರು 18 ವರ್ಷದ ದಾಂಪತ್ಯ ಜೀವನ ಕೊನೆಗೊಳಿಸಿ ಪತ್ನಿ ಐಶ್ವರ್ಯ ರಜನಿಕಾಂತ್ ಅವರಿಗೆ ವಿಚ್ಛೇದನ ಕೊಟ್ಟಿದ್ದಾರೆ. ಐಶ್ವರ್ಯ ತಲೈವ ರಜನಿಕಾಂತ್ ಅವರ ಪುತ್ರಿ. ಈ ದಂಪತಿಗೆ 2 ಮಕ್ಕಳಿದ್ದಾರೆ. ಧನುಷ್ ವಿಚ್ಛೇದನದ ಸುದ್ದಿ ವೈರಲ್ ಆಗಿತ್ತು, ಆದರೆ ನಟ ಈ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯಿಸಿರಲಿಲ್ಲ, ಎಲ್ಲವನ್ನೂ ಕೂಲಾಗಿ ತೆಗೆದುಕೊಂಡರು. ಈಗ ಧನುಷ್ ಮತ್ತೊಂದು ಮದುವೆಯ ಸಿದ್ಧತೆಯಲ್ಲಿದ್ದಾರೆ ಎನ್ನುವ ಸುದ್ದಿ ಹೊರಬಿದ್ದಿದೆ. ತಮಿಳು ನಟ ಬಹುಭಾಷಾ ನಟಿಯ ಕೈ ಹಿಡಿಯುತ್ತಾರ, ಮಾಲಿವುಡ್ ಚೆಲುವೆ ಜೊತೆ ಧನುಷ್ ಮದುವೆ ನಡೆಯಲಿದೆ ಎನ್ನುವ ಸುದ್ದಿ ಸದ್ಯ ತಮಿಳು ಚಿತ್ರರಂಗದ ವಲಯದಲ್ಲಿ ಕೇಳಿಬರುತ್ತಿದೆ. ಈ ಮದುವೆ ಸುದ್ದಿ ವೈರಲ್ ಆಗಿದೆ. ಕಾಲಿವುಡ್ ನಟ ಬೈಲ್ವಾನ್ ರಂಗನಾಥನ್ ರವರು ಧನುಷ್ ಅವರ ಮದುವೆ ಬಗ್ಗೆ ಮಾತನಾಡಿ ಸುದ್ದಿಯಾಗಿದ್ದಾರೆ. ಸೌತ್ ಸ್ಟಾರ್ ನಟ ಶೀಘ್ರವೇ 2ನೇ ಮದುವೆಯಾಗುತ್ತಾರೆ ಎಂದಿದ್ದಾರೆ ರಂಗನಾಥನ್. ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡುವಾಗ ನಟ ಈ ಸುದ್ದಿ ರಿವೀಲ್ ಮಾಡಿದ್ದಾರೆ. ಮಲಯಾಳಂ ನಟಿ ಮೀನಾ ಅವರೇ ವಧು ಎಂದಿದ್ದಾರೆ ರಂಗನಾಥನ್. ಅವರನ್ನೇ ಧನುಷ್ ಮದುವೆಯಾಗುತ್ತಾರಂತೆ. ಇನ್ನು ನಟಿ ಮೀನಾ ಪತಿ ಕೆಲವು ತಿಂಗಳ ಹಿಂದೆ ಮೃತಪಟ್ಟಿದ್ದಾರೆ. ಮೀನಾ ಮಗಳೊಂದಿಗೆ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಮುಂಬರುವ ಜುಲೈನಲ್ಲಿ ಮೀನಾ ಹಾಗೂ ಧನುಷ್ ಮದುವೆಯಾಗಲಿದ್ದಾರೆ ಎಂದಿದ್ದಾರೆ ಎಂದು ಹೇಳಲಾಗಿದೆ. ಇಬ್ಬರು ಕೂಡ ಒಂಟಿಯಾಗಿದ್ದು ಅವರು ಜೊತೆಯಾಗುವ ಸಾಧ್ಯತೆ ಇದೆ ಎಂದಿದ್ದಾರೆ ರಂಗನಾಥನ್. ಜುಲೈನಲ್ಲಿ ಈ ಇಬ್ಬರು ಸೆಲೆಬ್ರಿಟಿಗಳು ಮದುವೆಯಾಗುತ್ತಾರೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ.